ನಮಸ್ತೆ, ಎಜಿ ನ್ಯೂಸ್ ಗೆ ಸ್ವಾಗತ. ನಮ್ಮ ಬೆಳಗಾವಿ ಜಿಲ್ಲೆಗೆ ಸಾಕಷ್ಟು ಜನ ಒಳ್ಳೆಯ ಅಧಿಕಾರಿಗಳು ಬಂದು ಹೋಗಿದ್ದಾರೆ. ಬೆಳಗಾವಿಯಲ್ಲಿ ಜನಿಸಿ ಬೇರೆ ಕಡೆ ಒಳ್ಳೆಯ ಕೆಲಸ ಮಾಡುತ್ತಾ ಇಡೀ ಬೆಳಗಾವಿ ಜಿಲ್ಲೆಗೆ ಹೆಸರು ತೆಗೆದುಕೊಂಡು ಬಂದಿದ್ದಾರೆ. ಇನ್ನು ಪ್ರಸ್ತುತ ಬೆಳಗಾವಿ ಜಿಲ್ಲಾಧಿಕಾರಿಗಳು ಆದ ಮಹಮ್ಮದ್ ರೋಷನ್ ಅವರ ಕಾರ್ಯವೈಖರಿ ಸಾರ್ವಜನಿಕರಿಗೆ ಹಾಗೂ ಅಧಿಕಾರಿ ವರ್ಗದವರಿಗೆ ತುಂಬಾನೇ ಇಷ್ಟವಾಗಿದೆ. ಜಿಲ್ಲೆಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅವರಿಗೆ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಗಮನಕ್ಕೆ ಬಂದ ಕೂಡಲೇ ಅವರು ಸ್ಪಂದನೆ ಮಾಡಿ ಆ ಸ್ಥಳಗಳಿಗೆ ಭೇಟಿ ಕೊಡುವುದು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡಲೇ ಸೂಚನೆ ಮಾಡುವುದು, ಹೀಗೆ ಹಲವಾರು ವಿಷಯದಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಮನಗೆದ್ದಿದ್ದಾರೆ. ಉದಾಹರಣೆಗೆ ನಮ್ಮ ನ್ಯೂಸ್ ಸಮೂಹದ ವತಿಯಿಂದ ಎರಡು ಸುದ್ದಿಗಳಿಗೆ ಕೂಡಲೇ ಸ್ಪಂದನೆ ಮಾಡಿ ವೃದ್ಧ ಮಹಿಳೆಗೆ ಮನೆ ಬಿದ್ದಿರುವುದನ್ನು ಗಮನಿಸಿ ಅಧಿಕಾರಿಗಳನ್ನ ಕಳಿಸಿದ್ದು ಇರಬಹುದು. ಹಾಗೂ ಮೊನ್ನೆ ಖಾನಪುರ ತಾಲೂಕಿನ ಕೌಲಾಪುರ ವಾಡೆ ಕೋಳಿ ಫಾರ್ಮಿನ ನೊಣಗಳ ಹಾವಳಿ ಸಮಸ್ಯೆಗೆ ಸಂಬಂಧಪಟ್ಟಂತೆ ಕೂಡಲೇ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡಿ ಜನರಿಗೆ ಧೈರ್ಯ ಹೇಳಿ ಬಂದಿರುವುದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಮೇನೆ ಪೂರಾ ಲೀಗಲ್ ಆಂಗಲ್ ಬಿ ಬತಾಯ ಹೇ 2021 ಇಯರ್ ಮೇ ನಯೆ ಗೈಡ್ಲೈನ್ಸ್ ಇಶ್ಯೂ ಹುವೆ ಹೇ. ಉಸ್ಕೆ ಪೆಹಲೆ ಅಗರ್ ಕೋಯಿ ಭಿ ಯೂನಿಟ್ ಅಗರ್ ಆಲ್ರೆಡಿ ಎಸ್ಟಾಬ್ಲಿಶ್ಡ್ ಹೋತಾ ಹೇ तो उसको ये गाइडलाइन अप्लाई नहीं होता. लेकिन 2021 के बाद अगर कोई भी यूनिट अप्लाई एप्लीकेशन डालता है और एस्टैब्लिश करने की प्रयास करता है तब उनको थोड़े गाइडलाइंस फॉलो करने पड़ते हैं. लेकिन साइट लोकेशन का जो गाइडलाइन है आपके किसी लड़के ने दिखा, क्या नाम है आपका? शिंदे ने मुझे एक डॉक्यूमेंट दिखाया. मैंने डॉक्यूमेंट को पढ़ा है. डॉक्यूमेंट में वो कंपल्सरी क्लॉज नहीं है, क्लॉज नहीं, प्रेफरेबल क्लॉज है. यानी उसको वो किया जा सकता है पर किया जाना चाहिए करके नहीं है. फिर भी मैंने तहसीलदार को बोला है, मैंने डीडी एनिमल हस्बेंड्री को, पोल्यूशन कंट्रोल को बोला है कि आप देखिए अगर उसको रिलोकेट कर सकते हैं तो आप प्लीज कीजिए. ये मेरा डायरेक्शन. नमस्कार, नानु बसवराज ಮಾತಾಡ್ತಾ ಇದ್ದೀನಿ. ಇತ್ತೀಚೆಗೆ ನಾವು ಒಂದು ರೀತಿ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗಿರತಕ್ಕಂಥ ಮನೆ ಗೌರವಾನ್ವಿತ ಶ್ರೀ ಮೊಹಮ್ಮದ್ ರೋಷನ್ ಸಾಹೇಬ್ರಿಗೆ ಸುದ್ದಿಗಳ ಮೂಲಕ ಗಮನ ತಗೊಂಡಿದ್ವಿ. ವಿಶೇಷವಾಗಿ ಇದಕ್ಕೆ ಸಂಬಂಧಿಸಿದಂತೆ ಕೂಡಲೇ ಸ್ಪಂದಿಸಿ ಒಂದು ಮಹಿಳೆಗೆ, ವಿಶೇಷವಾಗಿ ವೃದ್ಧ ಮಹಿಳೆಗೆ ಮನೆ ಇಲ್ಲ, ಶಿಥಿಲಗೊಂಡಿದೆ ಅಂತ ಹೇಳ್ಬಿಟ್ಟು ವರದಿ ಮಾಡಿತು. ಇದಕ್ಕೆ ಸ್ಪಂದಿಸಿ ಕೂಡಲೇ ಸಾಹೇಬರು ವಿಶೇಷವಾಗಿ ಅಧಿಕಾರಿಗಳನ್ನ ಕಳಿಸ್ಕೊಟ್ಟಿದ್ದಾರೆ, ಅದನ್ನು GPS ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಮೊನ್ನೆ ಕೋಳಿ ಫಾರ್ಮ್ದೊಂದು ವರದಿ ಮಾಡಿತ್ತು. ವಿಶೇಷವಾಗಿ ಅದಕ್ಕೆ ವಿಶೇಷವಾಗಿ ನಾವು ಸಹ ಗಮನಕ್ಕೆ ತಗೊಂಬಂದಿದ್ವಿ, ಮತ್ತು ಅಲ್ಲಿರ್ತಕ್ಕಂಥ ಜನರು ಸಹ ಗಮನಕ್ಕೆ ತಗೊಂಬಂದಿದ್ದರು. ಇದೆಲ್ಲರ ಪರಿಣಾಮವಾಗಿ ಕೂಡಲೇ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಸ್ಯೆಯನ್ನು ಪರಿಶೀಲನೆ ಮಾಡಿ ಆ ಜನರಿಗೆ ಧೈರ್ಯ ಹೇಳ್ಬಂದಿದ್ದಾರೆ. ವಿಶೇಷವಾಗಿ ಎಲ್ಲ ಒಂದು ಕಡೆ ಇದರಿಂದ ನಮಗೆ ಗೊತ್ತಾಗ್ತದೆ. ವಿಶೇಷವಾಗಿ ಒಂದು ರೀತಿ ಮಾನ್ಯ DC ಸಾಹೇಬ್ರವರು ತುಂಬ ತುರ್ತಾಗಿ ಯಾವುದೇ ಸಮಸ್ಯೆಗಳು ಇದ್ರೂ ಸಹ ಒಂದು ರೀತಿ ಸ್ಪಂದನೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ರೀತಿ ಬೆಳಗಾವಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಒಂದು ರೀತಿ ಪೂರಕ. ವಿಶೇಷವಾಗಿ ಇಂಥ ಅಧಿಕಾರಿಗಳು ಬಂದಿದ್ದು ನಮಗೆ ಹೆಮ್ಮೆಯ ಸಂಗತಿ. ಹಾಗಾಗಿ ಮಾನ್ಯ DC ಸಾಹೇಬರಾಗಿರ್ತಕ್ಕಂಥ ಶ್ರೀ ಮೊಹಮ್ಮದ್ ರೋಷನ್ ಸರ್ ಅವ್ರಿಗೆ ನಮ್ಮ ಪತ್ರಿಕಾ ಸಮೂಹದಿಂದ ಹೃದಯಪೂರ್ವಕ ಕೃತಜ್ಞತೆಗಳು. ಇದರಿಂದ ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ಆದ ಮೊಹಮ್ಮದ್ ರೋಷನ್ ಅವರು ಬೆಳಗಾವಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಇನ್ನಷ್ಟು ವೇಗ ಕೊಡುವುದರಲ್ಲಿ ಸಂಶಯವಿಲ್ಲ. ನಿಮ್ಮ ಕಾರ್ಯಕ್ಕೆ ಹ್ಯಾಟ್ಸ್ ಆಫ್ ಸರ್. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.